ಕರ್ನಾಟಕ ಲೋಕಸೇವಾ ಆಯೋಗದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪರೀಕ್ಷೆ ಬರೀಲಿಕ್ಕೆ ಹೋದಂಥ ಹೆಣ್ಣುಮಕ್ಕಳಿಗೆ ನಿಮ್ಮ ತಾಳಿಸರ ತೆಗಿಬೇಕು, ಬಳೆ ತೆಗಿಬೇಕು, ಕಾಲುಂಗುರ ತೆಗಿಬೇಕು ಎನ್ನುವ ನಿಟ್ಟಿನಲ್ಲಿ ಮಹಿಳೆಯ ವಿರೋಧವಾಗಿ, ಸಂವಿಧಾನ ವಿರೋಧವಾಗಿ ಈ ಸರ್ಕಾರ ಕಾರ್ಯನಿರ್ವಹಿಸಿದ್ದನ್ನು ನಾವು ನೋಡಿದ್ದೇವೆ. ಒಂದು ಕಡೆ ಮಹಿಳೆಯರ ತಾಳಿಸರ ತೆಗಿಬೇಕು ಅಂತ ಹೇಳ್ತೀರಿ, ಇನ್ನೊಂದು ಕಡೆ ಹಿಜಾಬಿಗೆ ಈ ಪರೀಕ್ಷೆಯಲ್ಲಿ ಬರೀಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೀರಿ. ನಮ್ಮ ಪ್ರಶ್ನೆ ಇಷ್ಟೇ ಸರ್ಕಾರದೊಂದಿಗೆ, ತಾಳಿಸರದಿಂದ ಪರೀಕ್ಷೆಯಲ್ಲಿ ಮೋಸ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಕಾಲುಂಗುರದಿಂದ ಮೋಸ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಬಳೆಯಿಂದ ಮೋಸ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಇದು ಹೆಣ್ಮಕ್ಕಳಿಗೆ ಸಂವಿಧಾನವಾಗಿ ಧಾರ್ಮಿಕವಾಗಿ ಕೊಟ್ಟಂಥ ಹಕ್ಕು. ಒಂದು ಕಡೆ, ಇನ್ನೊಂದು ಕಡೆ ಹಿಜಾಬ್ ಧರಿಸಿದರೆ ಬಹುಶಃ ಚುನಾವಣೆಯಲ್ಲಿ ವೋಟ್ ಹಾಕುವಾಗ ಸಮೇತ ನೀವು ಬುರ್ಕಾ ತೆಗಿಬೇಕು, ಯಾಕೆಂದರೆ ಪರಿಚಯ ಆಗೋದಿಲ್ಲ, ಹಿಜಾಬ್ ತೆಗಿಬೇಕು ಎನ್ನುವ ಒಂದು ಕಾನೂನು ಇದೆ. ಮುಖ ಪರಿಚಯ ಆಗೋದಿಲ್ಲ, ಯಾರು ಬೇಕಾದರೆ ಬಂದು ಬರಿಬಹುದು ಅಂತ. ಪಾಸ್ಪೋರ್ಟ್ಗೆ ಸಮೇತ ಒಂದು ಫೋಟೋ ತೆಗಿಬೇಕಾದ್ರೆ ಕಿವಿ ಕಾಣಬೇಕು ಎನ್ನುವ ನಿಟ್ಟಿನಲ್ಲಿ ಮಾಡ್ತಾರೆ. ಹಿಜಾಬಿನಿಂದ ಒಬ್ಬ ವಿದ್ಯಾರ್ಥಿ ಮೋಸ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಅಥವಾ ತಾಳಿ, ಕಾಲುಂಗುರ ಮತ್ತು ಬಳೆಗಳಿಂದ ಮೋಸ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಒಂದು. ಇನ್ನೊಂದು ಬಹಳ ನೋವಿನೆಂದರೆ, ಪ್ರಪಂಚದಲ್ಲಿ ಯಾವ ಭಾಗಕ್ಕೆ ಹೋಗಿ ಭಾರತೀಯ ಮಹಿಳೆಯರು ಏರ್ಪೋರ್ಟಿಗೆ ಹೋದರೆ ಎಲ್ಲೂ ಕೂಡ ಇವತ್ತಿನವರೆಗೂ ನಿಮ್ಮ ತಾಳಿಸರ ತೆಗೆಯಿರಿ ಅನ್ನುವ ಒಂದು ಯಾವುದೇ ಒಂದು ಉಲ್ಲೇಖವನ್ನು ಎಲ್ಲೂ ಕೂಡ ನಡೆದಂಥ ಘಟನೆ ಇಲ್ಲ. ಎಲ್ಲೂ ಕೂಡ ಅದನ್ನು ಗೌರವಪೂರ್ಣವಾಗಿ ನೋಡುವಂಥ ಕೆಲಸವನ್ನು ಇಡೀ ಪ್ರಪಂಚ ಎಲ್ಲ ರಾಷ್ಟ್ರಗಳು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಲ್ಲಿ ಈ ರೀತಿ ಮಾಡುವುದನ್ನು ನೋಡಿದರೆ ಬಹುಶಃ ಬೇಸರ ಪಡಿಸಬೇಕಾ, ಅಸಹ್ಯ ಪಡಬೇಕಾ, ಅಥವಾ ಆಕ್ರೋಶವನ್ನು ಹೊಮ್ಮಿಸಬೇಕಾ ಅನ್ನುವ ಒಂದು ಭಾವನೆ ನಮ್ಮಲ್ಲಿ ಮೂಡುತ್ತೆ. ಯಾಕೆಂದರೆ ಇದು ನಡೆದಂಥದ್ದು ಕಲಬುರಗಿಯಲ್ಲಿ. ಕಲಬುರಗಿಯಲ್ಲಿ ಇರತಕ್ಕಂಥ ಕಾಂಗ್ರೆಸ್ನ ಮಹಾನಾಯಕ ಪ್ರಿಯಾಂಕಾ ಖರ್ಗೆಯವರು ಮಹಿಳೆಯರ ಬಗ್ಗೆ ಯಾವ ರೀತಿ ಗೌರವವನ್ನು ಇಟ್ಕೊಂಡಿದ್ದಾರೆ ಅನ್ನೋದನ್ನು ನಮಗೆ ಗೊತ್ತಿದೆ. ಒಂದು ಕಡೆ ಹೇಳ್ತಾರೆ ಅವರು, ಮಹಿಳೆಯರು ಸರ್ಕಾರಿ ನೌಕರಿ ತಗೊಳ್ಬೇಕಂತ ಆದರೆ ಮಂಚ ಹತ್ತಬೇಕು ಎನ್ನುವ ಉಲ್ಲೇಖವನ್ನು ಮಾಡಿದರು ಒಮ್ಮೆ. ಇವತ್ತು ಇನ್ನು ಈ ಕಾಂಗ್ರೆಸ್ಸಿನ ನಾಯಕರ ಇತಿಹಾಸವನ್ನು ನೋಡಿದರೆ ಅವರು ಮಹಿಳೆಯರ ಪರ, ಇಡೀ ರಾಷ್ಟ್ರಾದ್ಯಂತ ಅವರು ಮಹಿಳೆಯರ ಪರವಾಗಿ ಕೊಟ್ಟಂಥದ್ದು, ಸ್ಪರ್ಧೆ ಮಾಡಬೇಕಾದ್ರೆ, ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕಾದ್ರೆ ಒಬ್ಬ ಕಾಂಗ್ರೆಸ್ ನಾಯಕ ಹೇಳ್ತಾರೆ ಏನಂತ ಹೇಳಿದರೆ, ಇದು ಸೌಂದರ್ಯ ಸ್ಪರ್ಧೆ ಅಲ್ಲ, ಇದು ತತ್ವ ಸಿದ್ಧಾಂತ ಮತ್ತು ಪ್ರಣಾಳಿಕೆಗಳಿಗೆ ನಡೆಯುವಂಥ ಒಂದು ಸ್ಪರ್ಧೆ ಚುನಾವಣೆ ಅಂತ ಹೇಳ್ತಾರೆ. ಅಂದರೆ ಮಹಿಳೆಯರನ್ನು ಸೌಂದರ್ಯದ ಮೇಲೆ ಅಳೆಯುವಂಥ ಕೆಲಸವನ್ನು ಈ ಕಾಂಗ್ರೆಸ್ನವರು ಮಾಡಿರುವಂಥದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ಈ ರಾಷ್ಟ್ರದಲ್ಲಿ ಅತ್ಯಂತ ಉನ್ನತ ಸ್ಥಾನವನ್ನು ನಾವು ರಾಷ್ಟ್ರಪತಿಗೆ ಕೊಟ್ಟಿದ್ದೇವೆ. ಒಬ್ಬ ಗ್ರಾಮೀಣ ಪ್ರದೇಶದ ಹಿಂದುಳಿದ ಮಹಿಳೆಯರು ಒಬ್ಬರು ಅತ್ಯಂತ ಉನ್ನತ ಸ್ಥಾನದಲ್ಲಿ ಕೂತಾಗ ಆ ಸ್ಥಾನಕ್ಕೂ ಕೂಡ, ಆ ಮಹಿಳೆಗೂ ಕೂಡ ಲೇವಡಿ ಮಾಡುವಂಥದ್ದು ರಾಷ್ಟ್ರಪತ್ನಿ ಅನ್ನುವ ಉಲ್ಲೇಖವನ್ನು ಮಾಡಿದ್ದು ಕೂಡ ಕಾಂಗ್ರೆಸ್ಸಿನ ನಾಯಕರು. ಶಿಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.